ವೀಕ್ಷಕರೇ, ಕರ್ನಾಟಕದಲ್ಲಿ ಒಂದು ಕಡೆ ಕೊರೋನಾ ಅಟ್ಟಹಾಸ ಮೆರೆಯುತ್ತಿದೆ, ಇನ್ನೊಂದು ಕಡೆ ರಣಭೀಕರ ಮಳೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಕೆಲವು ಜಿಲ್ಲೆಗಳಲ್ಲಿ ಪ್ರವಾಹ ಕೂಡ ಉಂಟಾಗಿದೆ. ಮಳೆ ಪಜೀತಿಗೆ ಸಿಲುಕಿದ ಜನರ ಪರಿಸ್ಥಿತಿ ಅವರಿಗೆ ಗೊತ್ತು. ಜನರಿಗೆ ಸಮಸ್ಯೆಗಳು ಎದುರಾದ ಸಮಯದಲ್ಲಿ ರಾಜಕಾರಣಿಗಳೆಲ್ಲರೂ ಅವರ ಕಷ್ಟಗಳಿಗೆ ಸ್ಪಂದಿಸಿ ಹಗಲಿರುಳೆನ್ನದೆ ದುಡಿದು ಅವರ ಜೊತೆ ಇರಬೇಕು. ಯಾವೊಬ್ಬ ರಾಜಕೀಯ ನಾಯಕ ಈ ಸಮಯದಲ್ಲಿದ್ದಾರೆ ನೀವೇ ಹೇಳಿ. ಜನರ ಈ ಸಮಸ್ಯೆ ಕೇಳಿದಾಗ ಉಡಾಫೆ ಉತ್ತರಗಳನ್ನು ಕೊಟ್ಟು ಎಸ್ಕೇಪ್ ಆಗುವ ಕೆಲಸ ಮಾಡುತ್ತಿದ್ದಾರೆ ಎಂದು ನಟ ಉಪೇಂದ್ರ ಅವರು ರಾಜಕಾರಣಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಹೌದು, ರಾಜಕಾರಣಿಗಳನ್ನು ಕ್ಲಾಸ್ ತೆಗೆದುಕೊಂಡಿರುವ ನಟ ಉಪೇಂದ್ರ ಅವರು ಮಾಡಿದ್ದೇನು? ಅವರ ಮಾತಿನಿಂದ ರಾಜಕಾರಣಿಗಳಿಗೆ ನಡುಕ ಉಂಟಾಯಿತೇ? ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ, ಬನ್ನಿ. ಅದಕ್ಕಿಂತ ಮುಂಚೆ ನೀವು ಉಪೇಂದ್ರ ಅವರ ನಡೆಸಿದ ನಡೆ ಸರಿಯಾಗಿ ಇದೆಯೇ ಎಂದು ಈ ವಿಡಿಯೋವನ್ನು ಲೈಕ್ ಮಾಡಿ. ಅವರ ನಡೆ ಸರಿಯಾಗಿದೆಯೇ ಎಂದು. ಹೌದು, ಒಂದು ಕಡೆ ಕೊರೋನಾ, ಮತ್ತೊಂದು ಕಡೆ ಮಳೆ. ಇಂತಹ ಸಮಯದಲ್ಲಿ ಜನರ ಕಷ್ಟಕ್ಕೆ ತುತ್ತಾಗುತ್ತಿರುವಾಗ ರಾಜಕೀಯ ನಾಯಕರು ಎನಿಸಿಕೊಂಡವರು ಬ್ಯಾಂಕಿನಲ್ಲಿಟ್ಟುಕೊಂಡಿರುವಂತಹ ದುಡ್ಡನ್ನು ತೆಗೆಯಬೇಕು, ಸ್ವಲ್ಪ ಜನರಿಗೆ ಸಹಾಯ ಮಾಡಬೇಕು, ಇಲ್ಲದೆ ಹೋದರೆ ಕಷ್ಟ. ಇಷ್ಟು ವರ್ಷಗಳ ಕಾಲ ಬರೀ ಬಾಯಿ ಮಾತಿನಲ್ಲಿ ನಿಮಗೆ ಸಹಾಯ ಮಾಡ್ತೀನಿ ಎಂದು ಹೇಳಿಕೊಂಡು ಓಡಾಡಿದ ಜೀವನದ ಸಾರ್ಥಕತೆ ಏನು ಬರ್ತದೆ ಎಂದು ಉಪೇಂದ್ರ ಈಗ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡು ರಾಜಕಾರಣಿಗಳಿಗೆ ಇದು ಉಪ್ಪಿನ ಕಾಯಿ ಹಾಕಿದ್ದಾರೆ. ಪ್ರಜಾಪ್ರಭುತ್ವ ಕೇವಲ ಬರೀ ಹೆಸರಿಗೆ ಮಾತ್ರ ಆಗಿಬಿಡುತ್ತಿದೆ. ರಾಜಕಾರಣಿಗಳೆಲ್ಲರೂ ರಾಜರಂತೆ ಮೆರೆಯುತ್ತಿದ್ದಾರೆ. ನಿಜವಾದ ಪ್ರಜಾಕೀಯ ಏನು ಎಂದು ನಾವು ತೋರಿಸುತ್ತೇವೆ. ಅದು ನಿಮ್ಮದೇ ರಾಜಕಾರ ಆಗಿರಲಿದೆ. ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ ಹುಟ್ಟಿಕೊಂಡಿದೆ. ಉತ್ತಮ ಪ್ರಜಾಕೀಯ ಪಕ್ಷ ಓಟ್ ಹಾಕಿಸಿಕೊಳ್ಳುವಾಗ ಲಕ್ಷಗಟ್ಟಲೆ ಸುರಿದು ಜನರ ಬಳಿ ಹೋಗುವ ನೀವು ಈಗ ಅವರ ಸಹಾಯ ಕೇಳಲು ಏಕೆ ಹೋಗುತ್ತಿಲ್ಲ ಎಂದು ಕಟುವಾಗಿ ಟೀಕಿಸಿದ್ದಾರೆ. ಅದರ ಜೊತೆಗೆ ಈಗ ನಟ ಉಪೇಂದ್ರ ರೈತರಿಂದಲೇ ನೇರ ಒಡನಾಟ ಇಟ್ಟುಕೊಳ್ಳಲು ಬಯಸಿದ್ದು ರೈತರು ಬೆಳೆಯುತ್ತಿರುವ ಬೆಳೆ ಹಾಗೂ ಅದಕ್ಕೆ ಸಿಗುತ್ತಿರುವ ಬೆಲೆ, ನಿಗದಿಪಡಿಸಿದ ದರ, ಅದನ್ನು ಬೆಂಗಳೂರಿಗೆ ಟ್ರಾನ್ಸ್ಪೋರ್ಟ್ ಮಾಡಲು ಬೇಕಾಗಿರುವಂತಹ ವೆಚ್ಚವನ್ನೆಲ್ಲ ಹಂಚಿಕೊಳ್ಳಲು ವಾಟ್ಸಾಪ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ. ಇಂತಹ ಒಂದು ಕೆಲಸವನ್ನು ಯಾವೊಂದೋ ರಾಜಕಾರಣಿಯಾದರೂ ಮಾಡಿದ್ದಾರಾ? ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.